ಇಡೀ ರಾಜ್ಯದ ಜನ ಸಂಭ್ರಮದಿಂದ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಭಾಳ ದಿವಸದ ನಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇರೋದ್ರಿಂದ ಜನರಲ್ಲಿ ಒಂದು ಬಹಳ ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಯ ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ. ಮತ್ತು ನಮ್ಮ ನಾಯಕರ ಅಂತ ಯಡಿಯೂರಪ್ಪನವರಿಗೂ ಕೂಡ ಒಂದು ಕಾನ್ಸೆಪ್ಟ್ ಇದೆ, ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ಸಂಪೂರ್ಣ ಮಾಡಬೇಕಂಥೇಳಿ ಅವರು ಚುನಾವಣೆ ಅಂದರೆ ಸಾರ್ವತ್ರಿಕ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕಡೆ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಮಾನ್ಯ ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ಇಡೀ ರಾಜ್ಯದ ಏನು ರೈತರೇನಿದ್ದಾರಲ್ಲ, ನಿನ್ನೆ ಕೂಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ರೈತರ ಪರವಾಗಿ ಏನು ಕೃಷಿ ಸಮ್ಮಾನ ಯೋಜನೆ ಐತೆ ಕೇಂದ್ರ ಸರ್ಕಾರದ ಮೋದಿಯವ್ರದ ಏನು ಯೋಜನೆ ಇದೆ ಅದಕ್ಕೆ 4,000 ರೂಪಾಯಿ ಆ್ಯಡ್ ಮಾಡ್ತಕ್ಕಂಥದ್ದನ್ನು ಕೂಡ ಘೋಷಣೆ ಮಾಡಿದರೆ, ಹಾಗಾಗಿ ಜನರು ಇವತ್ತು ಸಂಭ್ರಮದಿದ್ದಾರೆ. ಇವತ್ತು ನಮ್ಮ ನಾಯಕರು ಕೂಡ ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡ್ತಾರೆ. ಏನು ಅವಧಿ ಇದೆಯಲ್ಲ ಪೂರ್ಣಗೊಳಿಸ್ತಾರೆ ಸರ್? 100% ಪೂರ್ಣಗೊಳಿಸ್ತಾರೆ, ಯಾವುದೇ ಸಂದೇಹ ಇಲ್ಲ. ಸಚಿವ ಸಂಪುಟ ಹಂಚಿಕೆಯಲ್ಲಿ ಏನು ಅದೆಲ್ಲ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಅದನ್ನು ಮ್ಯಾನೇಜ್ ಮಾಡ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ತ್ಯಾಗ ಮಾಡ್ತಾರೆ, ಅದರಲ್ಲಿ ನೋ ಡೌಟ್. ಥ್ಯಾಂಕ್ ಯು. 100ಕ್ಕೆ 100 4 ವರ್ಷ ಕಂಪ್ಲೀಟ್ ಮಾಡ್ತೀವಿ, ಇದರೊಳಗೆ ಯಾವುದೇ ಸಂಶಯ ಬೇಡ, ಅನುಮಾನ ಬೇಡ. ನಮಗೀಗ ಆಲ್ರೆಡಿ 106 ಮತ್ತು ಇನ್ನೊಬ್ಬರು ಇಂಡಿಪೆಂಡೆಂಟು ನಮಗೆ ಸಪೋರ್ಟ್ ಮಾಡಿದ್ರೆ 107 ಸಂಖ್ಯೆ ಇದೆ. ಒಟ್ಟು 209 ನಮಗೆ ಮೆಜಾರಿಟಿ ಇದೆ. ಸ್ಪೀಕರ್ ಅವರು ಏನು ಆ್ಯಕ್ಷನ್ ತೆಗೆದುಕೊಳ್ತಾರೆ ನೋಡಬೇಕು, ಅದನ್ನು ನಾವು ಕಾಯ್ತಾ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿ ಏನು ಆ್ಯಕ್ಷನ್ ತೆಗೆದುಕೊಳ್ತಾರೆ ನಾವು ನೋಡ್ತಾ ಇದ್ದೀವಿ. ಈಗಂತೂ ನಮಗೆ ಸಫಿಷಿಯೆಂಟ್ ಮೆಜಾರಿಟಿ ಇದೆ, 4 ವರ್ಷ ಕಂಪ್ಲೀಟ್ ಮಾಡ್ತೇವೆ. ರೈತರ ಪರ, ಯುವಕರ ಪರ, ವಿದ್ಯಾರ್ಥಿಗಳ ಪರ, ಕಾರ್ಮಿಕರ ಪರ, ದಲಿತರ ಪರ, ಒಟ್ಟು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಈ ತತ್ವದ ಅಡಿಯಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ, ಯಾವುದೇ ಸಂಶಯ ಇಲ್ಲ. 100% ಸೋಮವಾರ ಬಹುಮತ ಸಾಬೀತಾಗತ್ತೆ, ಒಳ್ಳೆ ಸರ್ಕಾರ ಬರುತ್ತೆ. ಜನರನ್ನು ಖುಷಿಪಡಿಸೋದು, ಜನರಿಗೆ ಒಳ್ಳೆ ಸರ್ಕಾರ ಬಂದಿದೆ ಅನ್ನುವಂಥ ಭಾವನೆ ಬರೋ ಥರ ಮಾಡೋದೇ ನಮ್ಮ ಗುರಿ. ಸನ್ಮಾನ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿಯಾಗಿದ್ದಾರೆ. ಅವರು ಹೇಳಿದ ಪ್ರಕಾರ ಸೋಮವಾರ ದಿವಸ ಸಂಪೂರ್ಣ ಬಹುಮತ ಸಾಬೀತು ಮಾಡಿ ಈ ಅವಧಿಯ ಸಂಪೂರ್ಣ ಪೂರ್ತಿ ಮುಗಿಯುವವರೆಗೆ ಜನಪರವಾದಂಥ ಸರ್ಕಾರವನ್ನು ಸನ್ಮಾನ ಯಡಿಯೂರಪ್ಪನವರು ಕೊಡ್ತಾರೆ. ನಮ್ಮ ಕಾರ್ಯಕರ್ತರು ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಿಂದ 100 ಜನ ಕಾರ್ಯಕರ್ತರು ಈ ಒಂದು ಸಂತೋಷದ ಸಂದರ್ಭದಲ್ಲಿ ಸನ್ಮಾನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಬಂದಿದ್ದು. ಇವತ್ತೆಲ್ಲರೂ ಅವ್ರ ಮನೆಗೆ ನಾವು ಭೇಟಿ ಮಾಡಿದ್ದೀವಿ, ತುಂಬ ಸಂತೋಷ ಆಗಿದೆ. ಯಡಿಯೂರಪ್ಪನವ್ರ ಜೊತೆ ನಾವು ಇದ್ದೀವಿ, ಯಡಿಯೂರಪ್ಪನವ್ರ ಜನಪರವಾಗಿ ಕೆಲಸ ಮಾಡ್ತಾರೆ. ನಾವು ಕಾರ್ಯಕರ್ತರು ಕೂಡ ಸನ್ಮಾನ ಯಡಿಯೂರಪ್ಪನವ್ರು ಹಾಕ್ಕೊಂಡಂಥ ಯೋಜನೆಗಳನ್ನು ಮನೆ ಮುಟ್ಟಿಸುವಂಥ ಪ್ರಮಾಣಿಕ ಕೆಲಸ ನಾವು ಕಾರ್ಯಕರ್ತರು ಮಾಡ್ತೀವಿ. ಸಚಿವರು ಯಾರಾಗಬೇಕು, ಸಂಪುಟದಲ್ಲಿ ಯಾರು ಬರಬೇಕು, ಯಾರು ಹೋಗ್ಬೇಕು, ನಾವು ಯಾರಾದರೂ ಕೂಡ ನಾವು ಸ್ವತಃ ಸಚಿವ ಸಂಪುಟದಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡು ನಾವು ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತೀವಿ. 100ಕ್ಕೆ 100% 4 ವರ್ಷ ಸರ್ಕಾರ ನಡೆತು, ಈ ಗರೀಬನ ಕೆಲಸ ಉಳಿತು, ರೈತರ ಕೆಲಸ ಆಗತ್ತೆ. 100% ಯಡಿಯೂರಪ್ಪಜಿ ಮುಂದುವರ್ತೇವೆ. 100% ನಾನು ಯಡಿಯೂರಪ್ಪ ಅವರ ಈ ಒಂದು ಸಂತೋಷ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸೋದಕ್ಕೆ ಬಂದಿದೆ. ಕಾರಣ ಏನಿಷ್ಟೇ, ಅವರು ನನಗೂ ಸುಮಾರು 35-36 ವರ್ಷದ ಸಂಬಂಧ. ಮತ್ತು ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಮತ್ತೆ ಬೀಳೋದು, ಮತ್ತೆ ಆಗೋದು ಜನರಿಗೂ ಕಷ್ಟ, ಎಲ್ಲರಿಗೂ ಕಷ್ಟ ಅನ್ನೋ ವಿಚಾರ ಇರೋದ್ರಿಂದ ಅವರು ಒಳ್ಳೆಯ ಸರ್ಕಾರವನ್ನು ಕೊಡೋವಂಥ ಶಕ್ತಿ ಅವ್ರಿಗೆ ಬರಲಿ, ಮುಂದೆ ಜನಕ್ಕೆ ಒಂದು ನಿರಾಳತೆ ಕಾಣಲಿ ಅನ್ನೋ ಉದ್ದೇಶದಲ್ಲಿ ನಾನು ಒಂದು ವಿಶೇಷ ಮಾಡೋದು ವಿಚಾರ ಇಟ್ಕೊಂಡು ಬಂದಿದ್ದೀನಿ. ಮತ್ತು ನನ್ನ ಮಾತೃಶ್ರೀ ಮನೋವಿಕಾಸ ಕೇಂದ್ರಕ್ಕೆ ಮಕ್ಕಳು ಯಾವಾಗಲೂ ನಮ್ಮ ಯಡಿಯೂರಪ್ಪನವ್ರಿಗೆ ಪ್ರತಿ ವರ್ಷ ವಿಶ್ ಮಾಡೋದು ನಾನು ಅವ್ರ ಜೊತೆ ಇದ್ದಾಗಿಂದ ಯಾವಾಗಲೂ ರೂಢಿ. ಆ ಸಂಸ್ಥೆಯ ಒಬ್ಬ ಹಿರಿಯ ಪದಾಧಿಕಾರಿ ಆಗಿರೋದ್ರಿಂದ ನಾವು ನಮ್ಮ ಸಂಸ್ಥೆಯ ಪರವಾಗಿ ಅವ್ರಿಗೆ ಇವತ್ತು ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿದ್ದೆ. ಅವ್ರಿಗೆ ದೇವ್ರು ಒಳ್ಳೆಯದು ಮಾಡಲಿ, ಒಳ್ಳೆಯ ಶಕ್ತಿ ಕೊಡಲಿ, ಎಲ್ಲರೂ ಮೆಚ್ಚುವಂಥ ಆಡಳಿತನ ಅವ್ರು ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಇವತ್ತು ಅವ್ರನ್ನ ವಿಶ್ ಮಾಡೋಕ್ಕೆ ಬಂದಿದ್ದೀನಿ.